ಏನಾದ್ರು ಒಂದು ಇದು ದೊಡ್ಡ ಬಿರ್ಕಲ್ಲಿ ಇದಕ್ಕೆ ಓಟ್ ಬಿದ್ದಿಲ್ಲ ನಮಗೆ, ಅದಕ್ಕೆ ಅವರು ಇಲ್ಲಿ ತಾರತಮ್ಯ ತೋರಿಸ್ತಾರೆ ದೊಡ್ಡ ಬಿರ್ಕಲ್ ವಾರ್ಡ್ ಮಾತ್ರ. ಕ್ಷೇತ್ರದಾಗ ಏನು ಆಗಿಲ್ಲ ಸರ್, ಅವ್ರು 2 ಸಲ ನಿಮ್ಮ ಮಿನಿಸ್ಟರ್ ಆಲ್ರೆಡಿ ಆಗಿದ್ರು, ಈಗ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಅವರು ಈಗ ಬಂದಿದ್ದಾರೆ ಅಷ್ಟೇ. ವರ್ಷದಿಂದ ಇಲ್ಲಿ ತಲೆನೇ ಹಾಕಿಲ್ಲ, ಅರ್ಧ ಬರ್ದ ಅವ್ರು ಟೈರ್ ಹಾಕಿದ್ದಾರೆ, ಅರ್ಧ ಬರ್ದ ಕಾಮಗಾರಿ ಮಾಡಿಲ್ಲ. ಅವರು ಹಣ ಬಲ ಇರ್ಬೋದು, ನಮ್ದು ಜನ ಬಲ ಇದೆ. ಸೋಮಶೇಖರ್ನ ಅಲ್ಲಿ ಹುಡುಕೊಂಡು ಹೋಗ್ಬೇಕು ನಾವು, ಅಲ್ಲಿ ಅವ್ರ ಮನೆ ಪಕ್ಕ ಹೋಗಿ ಸೇರಿಸಲ್ಲ ಅವರು. ಅಭಿವೃದ್ಧಿ ಮಾಡಿ ನೋಡಿ ಸರ್, ಇಲ್ಲೇ ನೋಡಿ ನೋಡಿ, ಇಲ್ಲಿ ಏನು ಮಾಡೋ ನೋಡಿ. ಸರ್ಕಲ್ಲಾಗೆ ನಾವೆಷ್ಟೋ ಕೇಳ್ದೋ, ಮನೆಗೆಲ್ಲ ಹೋಗಿದ್ದೋ, ಆಯ್ತಪ್ಪ ಮಾಡ್ತೀವಿ ಮಾಡ್ತೀವಿ ಅಂದರು, ಸುಮ್ಮನೆ ಆಗ ತಿರ್ಗಾ ಶ್ರದ್ಧೆ ಇಲ್ಲ. ಇವಾಗ ಕಾಂಗ್ರೆಸ್ ಯಾವ ರೀತಿ ಇದೆ ಇಲ್ಲಿ? ಕಾಂಗ್ರೆಸ್ ಫೈನ್ ಇಲ್ಲಿ, ಕಾಂಗ್ರೆಸ್ ಯಾರು ನಮಗೆ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಹೆಂಗಸರುಗಳು ಒಬ್ರು ವೋಟ್ ಹಾಕಲ್ಲ ಈ ಸಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ವಾರ್ಡ್ ನಂಬರ್ 40 ನಾವಿದ್ದೀವಿ, ದೊಡ್ಡ ಬಿದ್ರಕಲ್ಲಿ ನಾವಿದ್ದೀವಿ, ಚೆನ್ನಾಯಕನಪಾಳ್ಯ ಏರಿಯಾ. ಸೊ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಬನ್ನಿ ಮಾತಾಡ್ಸೋ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಮೇಶ್ ಗೌಡ ಅಂದ್ಬಿಟ್ಟೆ. ಸರ್ ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಶಾಸಕರು? ಸ್ಥಳೀಯ ಶಾಸಕರು ನಮ್ಮ ಸೋಮಶೇಖರ್ ಇದ್ದಾರೆ. ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ ಆಗಿದ್ದರು, ಈಗ ಬಿ ಜೆ ಪಿಗೆ ಹೋಗಿ ಅವರು ಬೈ ಎಲೆಕ್ಷನ್ ಗೆದ್ದಿದ್ದಾರೆ. ನಾವು ಜೆ ಡಿ ಎಸ್ ಇಂದ ಅಲ್ಪ ಮತದಿಂದ ಸೋತಿದ್ದೀವಿ. ಈ ಮತ್ತೊಮ್ಮೆ ಜವರೇಗೌಡರಿಗೆ ಒಂದು ಅವಕಾಶ ಕೊಡಬೇಕು ಅಂತಿದ್ದೀವಿ. 3 ಸರಿ ಭಾರಿ ಸೋತಿದ್ದಾರೆ ಅವರು. ನಾವೇನು ಇಲ್ಲಿ ಯಶವಂತಪುರ ಅಂದರೆ ದೊಡ್ಡ ವಾರ್ಡ್ ಇದು, ಬೆಂಗಳೂರಿಗೆ 128 ಕ್ಷೇತ್ರದಾಗೆ ನಮ್ಮದು ಕ್ಷೇತ್ರನೇ 5 ಲಕ್ಷ ಚಿಲ್ಲರೆ ವೋಟಿಂಗ್ ಇದೆ. ಆಮೇಲೆ ಮತ್ತೆ ನಾವು ಒಂದು ಸರಿ 8,000 ಸೋತಿದ್ದೀವಿ, ಒಂದು ಸರಿ 12,000 ಸೋತಿದ್ದೀವಿ, ಒಂದು ಸರಿ 21,000 ಸೋತಿದ್ದೀವಿ. ನಾವು ಅಂತ ನಾವು ಫೈಟ್ ಮಾಡಿದ್ವಿ ಅವಾಗೆ. ಈ ಸರಿ ಮಾತ್ರ ನಾವು ಜಾವರೇಗೌಡರನ್ನ ಗೆಲ್ಲಿಸ್ಬೇಕು ಅಂತ ಶತಾಸಿದ್ಧ ಮಾಡಿದ್ದೀವಿ. ಅವರೇ ಗೆದಿಬೇಕು ಅಂತ ನಮ್ಮ ಇಚ್ಛೆ. ಸರ್, ಇನ್ನು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಆಗಿದೆ ಇಲ್ಲಿ? ಕ್ಷೇತ್ರದಾಗ ಏನು ಆಗಿಲ್ಲ ಸರ್, ಅವ್ರು 2 ಸರಿ ಆಲ್ರೆಡಿ ಮಿನಿಸ್ಟರ್ ಆಗಿದ್ದಾರೆ, 3 ಸರಿ ಮಿನಿಸ್ಟರ್ ಆಲ್ರೆಡಿ ಆಗಿದ್ರು. ಈಗ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಅವರು ಈಗ ಬಂದಿದ್ದಾರೆ ಅಷ್ಟೇ ಹೊರತು ಮತ್ತೊಮ್ಮೆ ಅವ್ರೆ 3 ವರ್ಷದಿಂದ ಇಲ್ಲಿ ತಲೆನೇ ಹಾಕಿಲ್ಲ. ಅವ್ರು ಏನು ದೊಡ್ಡಬಿದ್ರಿ ಕಲ್ಲಲ್ಲಿ ಏರವಳ್ಳಿ ವಾರ್ಡ್ ಅಂತೂ ಯಾವುದು ಇಂಪ್ರೂವ್ಮೆಂಟೇ ಮಾಡಿಲ್ಲ ಅವರು. ಇಲ್ಲಿ ಯಾಕೆಂದ್ರೆ ಜೆ ಡಿ ಎಸ್ ಬೆಲ್ಟು ಟಫ್ ಆಗಿದೆ ಅಂದ್ಬಿಟ್ಟು ಅವ್ರ ಈ ಕಡೆ ತಲೆನೇ ಹಾಕಲ್ಲ. ಹಂಗಾಗಿ ನೋಡಿ, ಅರ್ಧ ಬರ್ದ ಅವ್ರು ಟೈರ್ ಹಾಕಿದ್ದಾರೆ, ಅರ್ಧ ಬರ್ದ ಕಾಮಗಾರಿ ಮಾಡಿಲ್ಲ. ಅವರು ಇಲ್ಲಿ ಟಫ್ ಜೆ ಡಿ ಎಸ್ ಅಂದ್ಬಿಟ್ಟು ಅವರು ನಮ್ಮ ದೊಡ್ಡಬಿರಿಕಲ್ ವಾರ್ಡ್ ಕೆಣಗಣಿಸ್ತಾರೆ, ಏರವಳ್ಳಿ ವಾರ್ಡ್ ಕೆಣಗಣಿಸಿದ್ರೆ. ಆದರೆ ಈಗ ನಮ್ಮ ಮತದಾರರು ತೀರ್ಮಾನ ಮಾಡಿದ್ದಾರೆ, ಒಂದ್ಸರಿ ಜಾವರೇಗೌಡರು 3 ಸರಿ ಸತತವಾಗಿ ಸೋತಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಈ ಸರಿ ಬಾವುಟ ಅಂತೂ ಎತ್ತಿರ್ತೀವಿ ಸರ್. ಜೆ ಡಿ ಎಸ್ ಕುಮಾರಣ್ಣ CM ಅದೇ ಆತಾರೆ, ನಮ್ಮ ಜಾವರೇಗೌಡರು ಮಿನಿಸ್ಟರ್ ಅದೇ ಆತಾರೆ ಸರ್. ಇನ್ನು ಸಿಕ್ಕಾಪಟ್ಟೆ ಒಂದು ಕಾಂಪಿಟೇಷನ್ ಇದೆ ಯಶವಂತಪುರ ಕ್ಷೇತ್ರ, ಯಾರ್ಯಾರಿಗೆ ನೇರ ಫೈಟ್ ಇಲ್ಲಿ ಅಂತ? ಸರ್ ಯಾರು ಇಲ್ಲ, ನಮ್ಮ ಮಿನಿಸ್ಟರ್ ಸೋಮಶೇಖರ್ಗೂ ಮತ್ತು ನಮ್ಮ ಜಾವರೇಗೌಡರಿಗೆ ಫೈಟು. ಕಾಂಗ್ರೆಸ್ ಅವರು ಒಳ್ಳೆ ಟಫ್ ಕ್ಯಾಂಡಿಡೇಟ್ ಆಗ್ತಾರೆ, ನಾವು ಆರಾಮಾಗಿ ಗೆದಿಬೋದು. ಅವ್ರ ಓಟು ಒಂದು 50,000 ಕಿತ್ಕೊಂಡ್ರೆ ನಾವು ಆರಾಮಾಗಿ ಗೆದಿಬೋದು ಅಂತ ನನ್ನ ಅನಿಸಿಕೆ ಅಂತ. ಸೊ ಈ ಬಾರಿ ಹಾಗಾದ್ರೆ ಕ್ಷೇತ್ರದ ಜನ ಇನ್ನೊಂದ್ಸರಿ ಅವಕಾಶ ಕೊಡ್ತಾರೆ? ಸರಿ ಸರ್, ಒಲವಿದೆ ಸಿಂತ ಒಂದು ಸೋತಿದಾರಲ್ಲ 3 ವರ್ಷ ಅಂದ್ಬಿಟ್ಟು, ಅವರು ಹಣ ಬಲ ಇರ್ಬೋದು, ನಮ್ದು ಜನ ಬಲ ಇದೆ. ನಾವಂತೂ ಈ ಸರಿ ಗೆದ್ದೇ ಇದ್ದೀವಿ ಅಂತ ನಾವು ತೀರ್ಮಾನ ಮಾಡಿದ್ವಿ ಸರ್. ಈಗ ಕ್ಷೇತ್ರದ ಜನ ಯಾಕೆ ಓಟ್ ಹಾಕ್ಬೇಕು, ಯಾಕೆ ಗೆಲ್ಲಿಸ್ಬೇಕು ಜೆ ಡಿ ಎಸ್ ಅವ್ರನ್ನ? ಸರ್ ಕುಮಾರಣ್ಣ ಬಂದರೆ ರೈತರುಗಳು ಇದು ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ. ಆಮೇಲೆ ನಮ್ಮ ಜಾವರೇಗೌಡರು ಬಂದರೆ ನಾವೇನು ಲೀಡರ್ಶಿಪ್ ಇದ್ರು ಪ್ರತಿಯೊಬ್ಬರು ಕಾರ್ಯಕರ್ತರು ಅವ್ರ ಮನೆ ಬಾಗಿಲು ಹೋಗ್ಬೋದು. ಸೋಮಶೇಖರ್ನ ಅಲ್ಲಿ ಹುಡುಕೊಂಡು ಹೋಗ್ಬೇಕು ನಾವು, ಅಲ್ಲಿ ಅವ್ರ ಮನೆ ಬಾಗಿಲು ಹೋಗಿ ಸೇರಿಸಲ್ಲ ಅವರು. ಇಲ್ಲಿ ನಮ್ಮ ನಿಯರ್ ಇಲ್ಲಿ ನಾಗೂರು ಬೈದಿದ್ದಾರೆ, ನಮ್ಮ ಅಣ್ಣತಮ್ಮಿರ ಅವ್ರ ಮಕ್ಕಳಾಗಲಿ, ಇನ್ನೊಬ್ಬರು ಅವ್ರ ಮಿಸ್ಸಸ್ ಆಗಲಿ, ಅವ್ರು ಗಾಯತ್ರಕ್ಕೆ ಜವರಾಗೌಡರು ಆಗಲೇ ಇಲ್ಲ, ಫಸ್ಟ್ ಟೈಮ್ ನಿಂತಿದ್ದಾಗ ಕಾರ್ಪೊರೇಟರ್ ಆಗಿದ್ರು, ನಾವು ಗೆಲ್ಸ್ಕೊಟ್ಟಿದ್ದೋ. ಯಾರೇ ಆದರೂ 1,000 ಬೋರ್ ಹೊಡ್ಸಿದ್ದಾರೆ, ಇವತ್ತು ಕುಡಿಯೋದು ಲೆಕ್ಕಾಚಾರದಾಗ ಏರಿಯಾ ದೊಡ್ಡಬಿಕಲ್ ವಾರ್ಡು ಏರವಳ್ಳಿ ವಾರ್ಡ್ ಇರ್ಬೋದು, ನೀರು ಕುಡಿಯೋದೆಲ್ಲ ಅವರಿಂದನೇ. ಸೋಮಶೇಖರ್ ಅಂತೂ ಬೋರ್ ಏನು ಯಾವುದು ಮಾಡಿಲ್ಲ, ಕಾಮಗಾರಿ ಏನೇನು ಮಾಡಿಲ್ಲ, ಈಗ ಎಲೆಕ್ಷನ್ ಬಂದನಂತ ಮಾಡಿದ್ದಾರೆ ಸರ್. ಜೋರೇಗೌಡರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ಇನ್ನು ಅಧಿಕಾರ ಇಲ್ದಿನ ಇನ್ನು ಒಂದ್ ವೇಳೆ ಅಧಿಕಾರ ಕೊಟ್ಟರೆ? ಇಲ್ಲ ಸರ್, ಅವರು ಸ್ವಂತ ದುಡ್ಡ ಮಾಡಿರೋದು, ಯಾವ್ದೇ ದುಡ್ಡು ಅಧಿಕಾರದಾಗ ಏನು ಯಾರು ಮಾಡಿಲ್ಲ, ಸ್ವಂತ ದುಡ್ಡಾಗಿ ಮಾಡಿರೋದು. ಅವರು 1,000 ಬೋರ್ ಹೊಡ್ಸ್ಬೇಕಾದ್ರೆ ನಿಮಗೆ ಗೊತ್ತಿರೋ ಅವಶ್ಯಕ, ಏನು ಒಂದು ಬೋರ್ ಹೊಡ್ಸಿದ್ರೆ 1,00,000 ರೂಪಾಯಿ 2,00,000 ಬೇಕು ಅವಶ್ಯಕತೆ ಇದೆ. ಇವತ್ತು ನಮ್ಮ ಚನ್ನಾಕಿನಪೊಳೆದಾಗ ಅಲ್ಲಿ ದೊಡ್ಡಬಿರ್ಕಲ್ ಓಡಾಗಲಿ, ತಿಪ್ಪೇನಹಳ್ಳಿ ಆಗಲಿ, ಮತ್ತೊಂದಾಗಲಿ ಕುಡಿತಾರ ನೀರೇ ನಮ್ಮ ಜವರೇಗೌಡರು ನೀರು ಸರಿನಾ, ಇವತ್ತು ಯಾವುದು ಫೇಲೂರ್ ಆಗಿಲ್ಲ. ಏನು ಸೋಮಶೇಖರ್ ಅಂತೂ ಯಾವುದು ಏನು ಬೋರ್ ಏನು ಹೊಡ್ಸಿಲ್ಲ, ಯಾವುದು ಇವತ್ತುವರೆಗೂ ಅವ್ರು ಇನ್ನೂ ಆಚೆ ತಲೆ ಹಾಕಿಲ್ಲ.
ಗೌಡರು ಅವರು ಅಧಿಕಾರ ಇಲ್ಲ ಇಲ್ಲ ಅಂದ್ರೂ ಅವ್ರ ಕೈಯ ಮಟ್ಟ ಸಹಾಯ ಮಾಡಿದ್ದಾರೆ, ಬಡವ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ಬಡವ್ರಿಗೆ ಅಕ್ಕಿ ಕೊಟ್ಟಿದ್ದಾರೆ, ಬಡವ್ರಿಗೆ ಬಟ್ಟೆ ಕೊಟ್ಟಿದ್ದಾರೆ, ಒಂದು ಮದುವೆ ಅವ್ರಿಗೆ ಕಾಸು ಕೊಟ್ಟಿದ್ದಾರೆ, ಪ್ರತಿಯೊಂದು ಸ್ಪಂದಿಸಿದ್ದಾರೆ. ಅದಕ್ಕೆ ಈ ಸರಿ ಮೂರು ಸರಿ ಸೋತಿದ್ದಾರೆ. ಕನಿಕರ ಓಟ್ ಅಂದ್ರೆ ನಮ್ದು ಅವ್ರದ್ದು ಸೋಮಶೇಖರ್ ಹತ್ರ ಮಿನಿಸ್ಟರ್ ಹತ್ರ ದುಡ್ಡಿರ್ಬೋದು, ನಮ್ಮ ಜನಬಲ ಇದೆ ಸರ್. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಗೌಡ ಅಂತ. ಈಗ ಇಲ್ಲಿ ಯಾರು ಇವಾಗ 2023 ಇನ್ನೇನು ಎಲೆಕ್ಷನ್ ಬಂತು, ಯಾರು ಗೆಲ್ಬೋದು? ಅದೆಲ್ಲ ಇಲ್ಲಿ ಏರಿಯಾ ಅಂದರೆ ನಮ್ಮ ಅನಿಸಿಕೆ ಜವರಾಜ್ ಗೌಡ್ರೇ ಗ್ಯಾರಂಟಿ. ಗೊತ್ತ ಕೊಡ್ಬೇಕು, ಯಾಕೆ ಕನಿಕರ ಇದೆ, ಅವ್ರಿಗೆ ಕನಿಕರ ಇರೋದ್ರಿಂದ ಜವರಾಗೌಡರು ತಗೊಂಡ್ರೆ ಬರ್ತೀವಿ ನಾವು. ಸಿ ಎಂ ಮಾಡೇ ಮಾಡಿಸ್ತೀವಿ ಕುಮಾರಸ್ವಾಮಿ ಅವರು. ಬಡವ್ರಿಗೆ ಅಂತ ಉಪಕಾರ ಇದೆ, ರೈತರಿಗೂ ಅನುಕೂಲ ಇದೆ ಅದು. ಇವರಿಂದ ಬಿಜೆಪಿ ಅವರಿಂದ ನಮ್ಗೆ ಏನು ರೈತರಿಗೆ ಏನು ತೊಂದರೆ, ಅನುಕೂಲ ಏನೂ ಇಲ್ಲ. ಬಿಜೆಪಿ ಹೇಳ್ತಾರೆ ನಾವು ಬಡವ್ರ ಪರ ಸರ್ಕಾರ ಪರ ಇರ್ಬೋದು, ಎಲ್ಲಿ ಬೆಳೆ ವಿಮೆ ಮಾಡ್ತೀವಿ, ಬಿಮಾ ಫಸಲ್ ಯೋಜನೆ ಅಂತ ಏನು ಏನು ಪರಿಹಾರ ಕೊಟ್ಟಿಲ್ವಲ್ಲ, ಎಲ್ಲ ಕೊಚ್ಚೋದು ಎಂತ ಒಂದು ರೂಪಾಯಿ ಪರಿಹಾರ ಕೊಟ್ಟು ಬಡವ್ರಿಗೆ ಮನೆ ಕೊಟ್ಟಿಲ್ಲ, ಒಂದು ಎಂತದ್ದು ಕೊಟ್ಟಿಲ್ಲ. ಬರೀ ಅಧಿಕಾರ ತೋರಿಸ್ತಾ ಇದ್ದಾರೆ ಅಷ್ಟು, ಬರೀ ಬಾರಿ ಅಂಬಾವ ತೋರಿಸ್ತಾರೆ ಅಷ್ಟು. ಇವರು ಬರೀ ಅಂಬಾಸ್ ಮಾಡ್ತಾ ಇದ್ರೆ ಈ ಕಾಂಗ್ರೆಸ್ ಬರಲಿ ಇಲ್ಲ ಜೆ ಡಿ ಎಸ್ ಬರಲಿ, ನಮಗೂ ಅನುಕೂಲ ಇದೆ. ಮತ್ತೆ ನಾವು ಸಿ ಎಂ ಮತ್ತು ಕುಮಾರಸ್ವಾಮಿ ಗ್ಯಾರಂಟಿ ಆಗೇ ಆಗ್ತಾರೆ. ಜವರಾಗೌಡರು ಗೆಲ್ಸ್ಕೊಂಡು ಗೆಲ್ಸಿ ಪಾಕ ಜವರಾಗೌಡರು ಕೆಲಸ ಮಾಡ್ತಾರೆ. ಗೆದ್ರೆ ಯಾವ ರೀತಿ ಕೆಲಸ ಆಗ್ಬೋದು ಅಂತ ಬರೋರ್ಗೆ ಅವ್ರಿಗೆ ಏನು ನಾವು ಕೇಳ್ಕೊಂತೀವಿ, ಏನಾಗಬೇಕು, ಕಾಮಗಾರಿಗಳಾಗಬೇಕು, ಇಲ್ಲ ಬಡವರಿಗೆ ಏನು ಮನೆ ಮಠ ಅದು ಇದು ಕುಡಿಯೋ ನೀರಿಗೆ ಸೌಲಭ್ಯ ಏನು ಕೇಳ್ಕೋಬೇಕು, ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅದು ಅವರಿಂದ ನಾವು ಅನುಕೂಲ ತಗೋತೀವಿ ಅನ್ನೋದು ಭರವಸೆ ನಮಗಿದೆ. ಏನೋ ಕಾಂಗ್ರೆಸ್ನಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತೀವಿ, ಇಲ್ಲಿ ಬಾವುಟ ಆರಿಸಿ ಕಾಂಗ್ರೆಸ್ದು ಅಂತಾರೆ, ನೀವೇನು ಹೇಳ್ತೀರಾ? ಅದ್ರ ಬಗ್ಗೆ ಬಿಡಿ, ಏನು ಮಾಡ್ಕೊಳ್ಳೋ ರಾಜಕಾರಣ ಅದು, ರಾಜಕೀಯ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಅನಿಸಿಕೆಯನ್ನು ನಾವು ಜೆ ಡಿ ಎಸ್ ನಾವು ತಗೊಂಬರ್ಬೇಕು, ನಾವು ಗೆಲ್ಲಿಸ್ಕೋಬೇಕು, ಗೆಲ್ತೀವಿ. ಗೆಲ್ಲಿಸ್ತಾರೆ ಹಾಗಾದ್ರೆ ಜನ, ಈ ಬಾರಿ ಜನ ಗೆಲ್ಲಿಸ್ತಾರೆ ಇಲ್ಲಿ, ಜವರಾಗೌಡರು ಗೆಲ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಹಾಗೇ ಆಗಬೇಕು ನೋಡಿ, ಒಂದ್ಸರಿ ಒಂದ್ಸರಿ ನಾವು ಅಧಿಕಾರ ಕೊಡ್ತೀವಿ 5 ವರ್ಷ ಅವ್ರು ಕುಮಾರಸ್ವಾಮಿ ಅವ್ರಿಗೆ, ಮುಂದಿನ ನೋಡೋಣ ಮುಂದೆ ಏನಾಗುತ್ತೆ. ಎಸ್, ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸರ್, ಈಗ ಜನ ಹೇಳ್ತಾವ್ರೆ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ? ಕಿಂಗ್ ಮೇಕರ್ ಆಗೋದವರು ಯಾವುದೇ ಕಾರಣಕ್ಕೂ ಅವರು ಆಲ್ರೆಡಿ 2 ಸರಿ ಸಿ ಎಂ ಆಗಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಈ ಸರಿ ನಮ್ಮ ದೇವೇಗೌಡರು ಇರೋವರೆಗೂ ನೆಕ್ಸ್ಟ್ ಅವ್ರು ಕಿಂಗ್ ಮೇಕರ್ ಅವರೇ ಆಗುತ್ತಾರೆ. ನೆಕ್ಸ್ಟ್ ಜನಕ್ಕೆ ಅವರು ಏನು ರೈತರಿಗಾಗಲಿ ಮತ್ತವರಾಗಲಿ ಈಗ ಕ್ಯಾಸ್ಟಿಸಮ್ ಆಗಲಿ ಮುಸ್ಲಿಂ ಬಾಂಧವರಾಗಲಿ ಎಸ್ ಸಿ ಆಗಲಿ ST ಆಗಲಿ ಒಂದೇ ಥರ ಅವ್ರು ಟ್ರೀಟ್ ಮಾಡ್ತಾರೆ. ಅವರು ನೆಕ್ಸ್ಟು ನಮ್ಮ ಸರ್ಕಾರ ಬಂದರೆ ಒಂದು ಅಕ್ಕಿಗೆ ಸಿದ್ದರಾಮಯ್ಯ ಏನು ಮಾಡಿದರೆ 10 ಕೆ ಜಿ ಕೊಡ್ತಾರೆ, ನಾವು 20 ಕೆ ಜಿ ಕೊಡಿಸೋ ಅಷ್ಟು ಕೆಪಾಸಿಟಿ ಸಿದ್ದ ನಮ್ಮ ಕುಮಾರಣ್ಣಿಗೆ. ಅವ್ರು ಕಿಂಗ್ ಮೇಕರ್, 5 ವರ್ಷ ಆಡಳಿತ ನಡೆಸ್ತಾರೆ. ಅವ್ರು ನೆಕ್ಸ್ಟು ಯಾರ್ಯಾರ ಸರ್ಕಾರ ಬಂದ್ರೂ ಫುಲ್ ಮೆಜಾರಿಟಿ ಬರೋಲ್ಲ, ಕುಮಾರಣ್ಣನ ಅದಕ್ಕೆ ಬರಬೇಕು. ಅವ್ರ ನೆಕ್ಸ್ಟ್ ಆಡಳಿತ 5 ವರ್ಷ ನಡೆಸ್ತಾರೆ ಸರ್ಕಾರ. ಸರ್, ಈಗ ನಿಮ್ಮ ಕ್ಷೇತ್ರದ ವಿಷಯಕ್ಕೆ ಮಾತಾಡೋದಾದರೆ ಇಲ್ಲಿ JDS ಯಾವ ರೀತಿ ಇದೆ ಸರ್? JDS ಇಲ್ಲಿ ಚೆನ್ನಾಗತ್ತೆ ಸರ್. ಇಲ್ಲಿ ಹೋದ ಸಲಿಗಿಂತ ಈ ಸಲ JDS ನಾವು ಏನೋ 3 ಸಲ ಜವರಾಗೌಡರು ಸೋತವ್ರೆ, ಈ ಸಲ ಅನುಕಂಪದ ಮೇಲೆ JDS ಎಲ್ಲರ ಬಾಯಿಗೂ ಯಾರು ಭಯ ಕೇಳಿದ್ರು ಆಯಿತು ಜವರಾಗೌಡ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾವ್ರೆ. ಈಗ ಶಾಸಕರಲ್ಲಿ ಸೋಮಶೇಖರ್ ಅವರು ಹೇಳ್ತಾವ್ರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀನಿ, ಜನ ಆರಾಮ ಕೆಲಸ ಅಭಿವೃದ್ಧಿ ಮಾಡಿ ನೋಡಿ ಸರ್, ಇಲ್ಲೇ ನೋಡಿ ನೋಡಿ ಇಲ್ಲಿ ಏನು ಮಾಡೋರು ನೋಡಿ ಸರ್ಕಲ್ಲಾಗೆ. ಈ ಆ್ಯಕ್ಚುಲಿ ಇದು ನೋಡಿದ್ರೆ ಜನಗಳು ಎಷ್ಟೋ ಜನ ಸ್ಕೂಟ್ರಾಗ ಹೋಗೋರು, ಫ್ಯಾಮಿಲಿ ಹೋಗೋರು, ಕಲ್ಲು ಎಡವಿ ಸ್ಕೂಟ್ ಬಿದ್ದಾಗವ್ರೆ. ನಾವೆಷ್ಟೋ ಕೇಳಿದೋ, ಮನೆಗೆಲ್ಲ ಹೋಗಿದ್ದೋ, ಆಯ್ತಪ್ಪ ಮಾಡ್ತೀವಿ ಮಾಡ್ತೀವಿ ಅಂದರು, ಸುಮ್ಮನೆ ತಿರ್ಗಾ ಸದ್ದೆ ಇಲ್ಲ ಇವಾಗ. ಹಾಂ, ಏನು ಮಾಡೋದು ಹೇಳಿ. ಹಾಂ, ಆ್ಯಕ್ಚುಲಿ ಆಗಿಲ್ಲ ಅಂದರೆ ಅದೇ ಒಂದೊಂದು ಕಡೆ ಮಾಡೋರೆ, ಒಂದೊಂದು ಕಡೆ ಮಾಡಿಲ್ಲ. ಯಾಕೆ ಈ ತಾರತಮ್ಯ? ಯಾಕಂದ್ರೆ ಹೇಳಿದ್ರೆ ಎಲ್ಲರೂ ಮತ ಹಾಕಿರ್ತೀರಿ, ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಸಾ ಮಾಡಿ ನಾವು ಮತ ಹಾಕಿದ್ದೀವಿ, ನಾವು ಮತ ಹಾಕಿ ಅಂತ ಹೇಳಿಲ್ಲ. ಏನು ಅವ್ರದ್ದು ಒಂದು ಇದು ದೊಡ್ಡ ಬಿರ್ಕಲ್ಲಿ ಇದಕ್ಕೆ ಓಟ್ ಬಿದ್ದಿಲ್ಲ ನಮಗೆ, ಅದಕ್ಕೆ ಅವರು ಇಲ್ಲಿ ತಾರತಮ್ಯ ತೋರಿಸ್ತಾವ್ರೆ ದೊಡ್ಡ ಬಿರ್ಕಲ್ ವಾರ್ಡ್ ಮಾತ್ರ. ಕಾಂಗ್ರೆಸ್ ಯಾವ ರೀತಿ ಇದೆ ಇಲ್ಲಿ? ಕಾಂಗ್ರೆಸ್ ಕಾಂಗ್ರೆಸ್ ಫೈಲ್ ಇಲ್ಲಿ ಕಾಂಗ್ರೆಸ್ ಯಾರು ನಮಗೆ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ, ಇನ್ನು ಗೊತ್ತಿಲ್ಲ ಗೊತ್ತಿಲ್ಲ. ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಫೈಟ್ ಅಂದರೆ ಜವರೇಗೌಡರಿಗೂ ಸೋಮಶೇಖರ್? ಹಾಂ ಅಷ್ಟೇ. ಕಾಂಗ್ರೆಸ್ ಏನು ಇಲ್ಲ, ಕ್ಯಾಂಡಿಡೇಟೇ ನೋಡಿಲ್ವಲ್ಲ ನಾವು ಇನ್ನು ಕಾಂಗ್ರೆಸ್ ಅಂತ, ಯಾರು ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ. ಈ ಬಾರಿ ಗೆಲ್ತಾರೆ ಜವರೇಗೌಡರು 3 ಸಲ ಸೋತವ್ರೆ? 90% ಸತ್ತ 90% ನಮ್ಗೆ ಒಪ್ಪದೆ, ಗೆದ್ದೇ ಗೆಲ್ತಾರೆ ಅಂತ ನಮಗೆ
100% ಹೋಪ್ ಅದು. ಇನ್ನು ರಾಜ್ಯದಲ್ಲಿ ಬಿಜೆಪಿ ಗೌರ್ಮೆಂಟ್ ಐತೆ, ಬಿಜೆಪಿ ಸರ್ಕಾರ ಬಡವ್ರ ಸರ್ಕಾರ ಅಂತಾರೆ, ನೀವೇನ್ ಹೇಳ್ತೀರಾ? ಗೊತ್ತಲ್ಲ, ಗ್ಯಾಸ್ ದುಬಾರಿ ಆಗೈತೆ, ಬೆಲೆ ಏರಿಕೆ ಆಗೈತೆ, ಜನಗಳು ಹೆಂಗಸರುಗಳು ಒಬ್ರು ಓಟ್ ಹಾಕಲ್ಲ ಈ ಸಲ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದು ನಮ್ಗೆ? ಪ್ರಾದೇಶಿಕ ಪಕ್ಷ ಕುಮಾರಣ್ಣ ಬರಬೇಕು. ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಇದಾಕ್ಬೇಕು? ಸಿದ್ದರಾಮಯ್ಯ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಬಸವರಾಜ ಬೊಮ್ಮಾಯಿ. ನಮ್ದು ರೈತರು ಸಾಲ ಮನ್ನಾ ಆಗೈತೆ, ನಮ್ದು 50,000 ರೂಪಾಯಿ ನಾವು ಅವ್ರಿಗೆ ಹಾಕ್ತೀರಿ, ಅನುಕೂಲ ಮಾಡಿದ ಆಗಿದೆ. ಇನ್ನು ನಿಮ್ಮ ಕ್ಷೇತ್ರದ ವಿಷಯಕ್ಕೆ ಬರೋದಾದ್ರೆ, ಈಗ ಸೋಮಶೇಖರ್ ಅವರು ಎಮ್ ಎಲ್ ಎ ಇದ್ದಾರೆ, ಜೊತೆಗೆ ಇನ್ನೇನು ವಿಧಾನಸಭಾ ಬರ್ತಾ ಇದೆ, ಜವರೇಗೌಡರು ಕೂಡ 3 ಸರಿ ನಿಂತು ಸೋತಿದ್ದಾರೆ. ಸೊ ಈ ಬಾರಿ ಅನುಕಂಪ ಓಟ್ ಬೀಳುತ್ತೆ ಅಂತಾರೆ, ನೀವೇನು ಹೇಳ್ತೀರಾ? ಈ ಸಲ ನಾವು ಜವರೇಗೌಡರಿಗೆ ಮಾಡೋಣ ಅಂತ ಇದ್ದೀರಿ ಸರ್. ಯಾಕೆ ಸರ್, ಯಾಕೆ ಜವರೇಗೌಡರು ಈಗ ಸೋಮಶೇಖರ್ ಅವ್ರು ಹೇಳ್ತಾವ್ರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿ ಕ್ಷೇತ್ರ ಅಂತ? ಸರ್, ಈ ಸಲ 3 ಸಲ ಸೋತವ್ರೆ ಜವರೇಗೌಡರು, ಎಲ್ಲರಿಗೂ ಅನುಕಂಪ ಆಗೈತೆ ಈ ಸಲ. ಜವರೇಗೌಡರು ಈ ಸಲ ಖಂಡಿತವಾಗ ಗೆಲ್ತಾರೆ. ಹಾಗಾದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ 2023 ಮುಂದಿನ ಎಂ ಎಲ್ ಎ ಜವರೇಗೌಡರು?